ಗೊತ್ತಿಲ್ಲ. ನಿನ್ನೆ ಮೊನ್ನೆ ಅವರು ಮಳೆಯಿಂದ ಅನಾಹುತ ಆಗಿರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥ ಪ್ರದೇಶಗಳಿಗೆ ಅವರು ಹೋಗಿದ್ರು, ನಾನು ಹೋಗಿದ್ದೆ, ಕೆಲವು ಪ್ರದೇಶಗಳಿಗೆ ನಾನು ಹೋಗಿದ್ದೆ. ಬಟ್ ಏನಾಗಿದೆ ಅಂತಂದರೆ, ಈಗ ಮಳೆ ಬಂದು ಮನೆಗೆ ನೀರು ನುಗ್ಗಿದ ಮೇಲೆ ಓದಕ್ಕಾಗಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳುಗಳಲ್ಲಿ ಮಳೆ ಇಲ್ಲದಿರೋಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾಗಳಿದ್ದಾವೆ ಬೆಂಗಳೂರಿನಲ್ಲಿ, ಅಂಥ ಕಡೆ ನೀರು ಎಲ್ಲಿ ನುಗ್ಗುತ್ತೆ, ಯಾತಕ್ಕೋಸ್ಕರ ನುಗ್ತಾ ಇದೆ, ಇದನ್ನು ಫೈಂಡ್ ಔಟ್ ಮಾಡಿ ಅದಕ್ಕೆ ಪರಿಹಾರ ಕೊಡಬೇಕಲ್ವ. ಚರಂಡಿಗಳು ಚಿಕ್ಕದಾಗಿದ್ದಾವೆ, ಅವು ದೊಡ್ಡ ಚರಂಡಿಗಳು ಮಾಡಬೇಕು. ರಾಜಕಾಲುವೆ ಮುಚ್ಚೋಗಿದೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ಮಾಡಬೇಕು. ಮತ್ತೆ ಇವೆಲ್ಲ ಮಾಡ್ಬೇಕಾದ್ರೆ ದುಡ್ಡು ಕೊಡಬೇಕಲ್ವಾ ಸರ್? ಈಗ ಸರ್ಕಾರ ಬಂದು ಒಂದು ರೂಪಾಯಿನೂ ಕೊಟ್ಟಿಲ್ಲ ಸರ್. ಈಗ ಆರ್ ಅಶೋಕ್ ಅವರು ಹೇಳ್ತಿದ್ದಾರೆ, ಈ ಬೆಂಗಳೂರು ಇವತ್ತಿನ ಪರಿಸ್ಥಿತಿಗೆ ಕಾಂಗ್ರೆಸ್ ಕಾರಣ, ಪಾಪದ ಕೂಡ ತುಂಬಿಸಿ ನಮ್ಮ ಕೈ ಕೊಟ್ಟೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ನೋಡಪ್ಪ, ಅವರು ಮೇಯರ್ ಆಗಿದ್ರು ಅಲ್ವಾ? ಇಲ್ಲ, ಬಿಜೆಪಿ. ಯಾರು ಮೇಯರ್ ಆಗಿದ್ದವರು? ಪಾಪದ ಕೂಡ ಅವ್ರದ್ದು ನಮ್ದು ಬೆಂಗಳೂರು. ನಾನು 1,217 ಕೋಟಿ ಕೊಟ್ಕೊಟ್ಟಿದ್ದೀನಿ, ನೀವೆಷ್ಟು ಕೊಟ್ಟಿದ್ಯಪ್ಪ ಅಶೋಕ ಕೇಳೋದಲ್ಲ? ನೀ ಎಷ್ಟು ದುಡ್ಡು ಕೊಟ್ಟಿದ್ಯಾ ಹೇಳಿ ಹೇಳಿ. ಅವರು ಹೋದ ಸರಿ 1,500 ಕೋಟಿ ಅನೌನ್ಸ್ ಮಾಡಿದ್ರು, 1 ರೂಪಾಯಿನಾದ್ರು ಬಿಡುಗಡೆ ಮಾಡಿದಾರ ಸರ್? ಈಗ ಬೆಂಗಳೂರಿನಲ್ಲಿ ಸುಮ್ಮನೆ ಪಾಪದ ಕೂಡ ಆ ಕೂಡ ಈ ಕೂಡ ಪದಗಳು ಹೇಳ್ಬಿಟ್ಟು ಪ್ರಯೋಜನ ಆಗಲ್ಲ. ನೀವು ಅದು ಹೇಳ್ಕೊಂಡು ನಾನು ಕೇಳಕ್ ಶುರು ಮಾಡಿದ್ದೀರಿ ಅಲ್ಲ ಸರ್. ಕೆರೆಗಳನ್ನ ಏನ್ ಸರ್? ಅದೆಲ್ಲ ಇಂಪಾರ್ಟೆಂಟ್. ನಾವು ಒತ್ತುವರಿ ತೆರವು ಮಾಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ, ಯಾಕಂದ್ರೆ ನಿಲ್ಲಿಸ್ಬಿಟ್ರಿ. ನೀರು ನುಗ್ಗಬೇಕಾದ್ರೆ ರಿಟೈನಿಂಗ್ ವಾಲ್ಗಳು ಹಾಕ್ಬೇಕಲ್ಲ ಎರಡು ಕಡೆ. ಹಾಕಿದ್ದೀರ, ಶುರು ಮಾಡಿದ್ದೀರಾ ಕೆಲಸನ? ನಾನಿರುವಾಗ 50% ಕೆಲಸ ಮುಗಿದಿತ್ತು. ನೀರು ನುಗ್ಗದೆ ಏನು ಮಾಡ್ತದೆ? ಸಿ, ಹಳೆ ಹೊಸ ಬಡಾವಣೆಗಳಿರಲಿ, ಹಿಂದಿ ಇವೆಲ್ಲ ಇದ್ವಲ್ಲ, ಹಳ್ಳಿ ಹಳೆ ಇವೆಲ್ಲ ಚಿಕ್ಕ ಚಿಕ್ಕ ಮೋರಿಗಳಿರ್ತವೆ, ಅವನ್ನೆಲ್ಲ ನೀವು ದೊಡ್ಡದು ಮಾಡಬೇಕಲ್ವ? ರಾಜಕಾಲುವೆಗಳೆಲ್ಲ ಒತ್ತುವರಿ ಆಗ್ಬಿಟ್ಟಿದ್ದಾವೆ, ರಾಜಕಾಲುವೆಗಳೆಲ್ಲ ಸಿಲ್ಟಪ್ ಆಗ್ಬಿಟ್ಟಿದ್ದಾವೆ, ಅವೆಲ್ಲ ಮಾಡಿ ತೆಗಿಬೇಕಲ್ವಾ? ಅವೇನು ಮಾಡದೆ ಆದರೆ ಸುಮ್ಮನೆ ಕಾಂಗ್ರೆಸ್ನವ್ರು ಪಾಪದ ಕೂಡ ಇದು ಅಂತಂದ್ರೆ ಅಲ್ಲ ಸರ್. ಈಗ ವಾಟ್ ಯು ಹ್ಯಾವ್ ಡನ್ ಸರ್, ಬೆಂಗಳೂರಲ್ಲಿ ಕೆರೆಗಳನ್ನು ಇನ್ 3 ಇಯರ್ಸ್ ವಾಟ್ ಯು ಹ್ಯಾವ್ ಡನ್, ಅದು ಮೊದಲು ಹೇಳು. ಅಲ್ಲ ಸರ್, ಬೆಂಗಳೂರಿನಲ್ಲಿ ಕೆರೆಗಳನ್ನು ಒತ್ತುವರಿ ಮಾಡಿ ಅಲ್ಲಿ ಮನೆ ಕಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಕಾಂಗ್ರೆಸ್ ಅಂತ. ನೋಡಪ್ಪ, ಹಿಂದೆ ತಪ್ಪುಗಳಾಗಿರ್ಬೋದು ಅಂತ ಇಟ್ಕೊಂಡು ಅದಕ್ಕೆ ಅವರು ಪಾಪದ ಕೊಡ ಅಂತ ಹೇಳಿದ್ರು. ಇವರು ಇದ್ರಲ್ಲ ಮೇಯರ್ ಆಗಿದೆ, ಯಾಕೆ ಅದನ್ನೆಲ್ಲ ಮಾಡಲಿಲ್ಲ ಸರ್? ಮಾಡಲಿಲ್ಲ ಅಲ್ಲ, ತಪ್ಪುಗಳಾಗಿದೆ. ಆಯ್ತಪ್ಪ, ಇವರು ಇದೀಗ ಮಂತ್ರಿ, ಇವನು ಎಷ್ಟು ದಿನ ಇದೆ, ಎಷ್ಟು ವರ್ಷದಿಂದ ಎಮ್ ಎಲ್ ಎ ಆಗಿರೋದು? ಹಾಂ, ವೈ ಹ್ಯಾಸ್ ನಾಟ್ ಡನ್? ಬರೀ ಇನ್ನೊಬ್ಬರ ಮೇಲೆ ಗೂಬೆ ಕುಳ್ಳಿಸೋದಲ್ಲ. ನೀವು ಎಮ್ ಎಲ್ ಎ ಆಗಿದೆಯಲ್ಲಪ್ಪ, ಎಷ್ಟು ವರ್ಷದಿಂದ ಆಗಿದೆಯಾ, ಎಷ್ಟು ವರ್ಷ ಮಿನಿಸ್ಟರ್ ಆಗಿದೆಯಾ? ವಾಟ್ ಯು ಹ್ಯಾವ್ ಡನ್ ಅದು ಹೇಳಬೇಕಲ್ಲ. ನಾನು ಇಂಥದ್ದೆಲ್ಲ ಮಾಡಿದೆ, ಅವರೆಲ್ಲ ತಪ್ಪು ಮಾಡಿಬಿಟ್ಟಿದ್ರು, ಅವೆಲ್ಲ ಸರ್ ಮಾಡಿದ್ದೀನಿ ನಾನು ಹೇಳಬೇಕಲ್ಲ. ಇವರು ಮಿನಿಸ್ಟರ್ ಆಗಿದ್ರಲ್ಲ, ಹಿಂದಿನ ಮಿನಿಸ್ಟರ್ ಆಗಿದ್ರಲ್ಲ, ಯಡಿಯೂರಪ್ಪನ ಕಾಲದಲ್ಲಿ 5 ವರ್ಷ ಮಿನಿಸ್ಟರ್ ಆಗಿದ್ರಲ್ಲ, ಆಮೇಲೆ ಈಗ 3 ವರ್ಷದಿಂದ ಮಿನಿಸ್ಟರ್ ಆಗಿದ್ದಾರಲ್ಲ, 4 ವರ್ಷದಿಂದ. ಹಾಂ, 3 ವರ್ಷದಿಂದ ಏನು ಮಾಡಿದ್ದೀಯಾ ಹೇಳಪ್ಪ ಮೊದಲು. ಅದು ಮೊದಲು ಹೇಳ್ಬಿಡ್ಬೇಕು ಅದನ್ನು. ನಾನು ಇಂತಿಂಥದ್ದೆಲ್ಲ ಮಾಡಿದ್ದೀನಿ, ಅವ್ರು ಇಂತಿಂಥದ್ದು ಮಾಡಿ ಕೆಟ್ಟದ್ದು ಮಾಡಿಬಿಟ್ಟಿದ್ರು, ನಾನು ಇಂತಿಂಥದ್ದೆಲ್ಲ ಒಳ್ಳೇದು ಮಾಡಿದ್ದೀನಿ, ಅದು ಹೇಳಪ್ಪ. ಅದು ಕೇಳಲ್ಲ, ನೀವು ನೀ ಏನು ಒಳ್ಳೇದು ಮಾಡಿದ್ದೀ ಹೇಳ ಅಂತ ನೀವು ಕೇಳಲ್ಲ ಪ್ರಶ್ನೆನ. ಅವ್ ಹೇಳದಂತ ಕೇಳ್ಕೊಂಡು ನನಗೆ ಹೇಳ್ತೇನೆ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.